ಇನ್ನು ಪ್ರಭಾವಿ ನಾಯಕರಿಗೆ ಸಿಡಿ ಕೊಟ್ಟಿದ್ರ ಆ ಯುವಕರು ಅನ್ನುವಂತ ಪ್ರಶ್ನೆಯೂ ಇಲ್ಲಿ ಕಾಡ್ತಾ ಇದೆ. ಕಲ್ಲಹಳ್ಳಿಗೆ ಮೊದಲು ಕಾಂಗ್ರೆಸ್ ನಾಯಕರಿಗೆ ಈ ಸಿಡಿ ಸಿಕ್ಕಿದ್ಯಾ? ಆ ಬಳಿಕ ಸಿಡಿಯ ಟೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡಿಸಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಡಿ ಎಡಿಟ್ ಮಾಡೋಕೆ ಇದೇ ಯುವಕರನ್ನ ಕೊಂಡೊಯ್ದಿರುವಂತಹ ಸಾಧ್ಯತೆ ಇದೆ. ಎಡಿಟ್ ಆದ ಬಳಿಕ ವ್ಯವಸ್ಥಿತವಾಗಿ ವಾಟ್ಸ್ಆ್ಯಪ್ನಲ್ಲಿ ಸಿಡಿಯನ್ನ ಹರಿಬಿಡಲಾಗಿದೆ ಅನ್ನುವಂಥ ಮಾಹಿತಿ. ಅದಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಡಿಯನ್ನ ಈ ಐವರ ಯುವಕರ ತಂಡ ಹರಿಬಿಟ್ಟಿದೆ. ಬಳಿಕ ದಿನೇಶ್ ಕಲ್ಲಹಳ್ಳಿ ಕೈ ಸೇರಿದೆ ಈ ರಾಸಲೀಲೆಯ ವಿಡಿಯೋ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳ ಬಳಿ ಖಚಿತವಾದಂಥ ಮಾಹಿತಿ ಇದೆ. ಪ್ರಭಾವಿ ನಾಯಕರಿಗೆ ಈ ಸಿಡಿಯನ್ನ ತಲುಪಿಸಿದ್ದು ಹಾಗಾದ್ರೆ ಯಾರು? ದಿನೇಶ್ಗೂ ಮುನ್ನ ಕೈ ನಾಯಕರ ಏನು ಅವರಿಗೆ ಕೈ ನಾಯಕರಿಗೆ ಈ ಸಿಡಿ ಸೇರಿತ್ತು ಅನ್ನುವಂಥ ಮಾಹಿತಿ ಈಗ ಎಸ್ಐಟಿ ಟೀಮ್ಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಎಸ್ಐಟಿ ಟೀಮ್ ಈಗ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಶುರು ಮಾಡಿದೆ. ದಿನೇಶ್ ಕಲ್ಲಹಳ್ಳಿಗೆ ಈ ಸಿಡಿ ಹಾಗಾದರೆ ಹೇಗೆ ಹೋಯಿತು ಅನ್ನುವ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ದಿನೇಶ್ ಕಲ್ಲಹಳ್ಳಿಗೆ ಈಗ ಢವ ಢವ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಾದರೂ ದಿನೇಶ್ ಕಲ್ಲಹಳ್ಳಿಗೆ ನೋಟಿಸ್ ಹೋಗುವಂಥ ಸಾಧ್ಯತೆ ಇದೆ. ಪ್ರಭಾವಿ ನಾಯಕರಿಗೆ ಸಿಡಿಯನ್ನ ಕೊಟ್ಟಿದ್ದಾರ? ಹಾಗಾದ್ರೆ ದಿನೇಶ್ಗೂ ಮುನ್ನ ಕೈ ನಾಯಕರ ಕೈ ಸೇರಿತಂತೆ ಈ ಸಿಡಿ ಅನ್ನುವಂತ ಮಾಹಿತಿಗ ಲಭ್ಯ ಆಗಿದೆ. ಎಸ್ಐಟಿ ಟೀಮಿಗ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಶುರುವಿಟ್ಕೊಂಡಿದೆ. ಈ ಐವರು ಶಂಕಿತರು ನೀಡುವಂತ ಮಾಹಿತಿಯ ಆಧಾರದ ಮೇಲೆನೆ ತನಿಖೆಯನ್ನ ಎಸ್ಐಟಿ ಟೀಮ್ ನಡೆಸ್ತಾ ಇದೆ. ಹಾಗಾಗಿ ಮತ್ತಷ್ಟು ವಿಚಾರಗಳು ಹೊರಬೀಳುವಂತ ಸಾಧ್ಯತೆ ಇದೆ. ಎಸ್ಐಟಿ ಟೀಮಿಗ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಐವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದೆ. ಒಬ್ಬೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಇರಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಹಾಗಾಗಿ ಪ್ರಭಾವಿ ನಾಯಕರಿಗೆ ಈ ಸಿಡಿ ಹೇಗೋಯ್ತು, ಈ ಸಿಡಿ ಪ್ರಕರಣದ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನೇ ಎಸ್ಐಟಿ ಟೀಮ್ ಕಲೆ ಹಾಕ್ತಾ